ಖುಷಿಯಾಗುತ್ತೆ. ಅಂದರೆ ಅಣ್ಣವ್ರ ಬರ್ಡೇನ ಒಂದು ವಿಶೇಷ ರೀತಿಯಲ್ಲಿ ಆಚರಿಸ್ತಿರೋದು, ಯಾಕಂದರೆ ಶ್ರೀಕಾಂತ್ ಅವರು ನನಗೆ ಪರಿಚಯ ಆದಾಗಿಂದನು ತುಂಬ ಪ್ಯಾಷನೇಟ್ ವ್ಯಕ್ತಿ. ಸಿನಿಮಾ ಅಂತ ಬಂದಾಗ, ಇತರ ಕೆಲಸಗಳು ಅಂತ ಬಂದಾಗ, ಅವ್ರ ಕಾಂಟ್ರಿಬ್ಯೂಷನ್ ಬೇರೆ ಥರ ಇರುತ್ತೆ. ಬೇರೆ ಥರ ಕೆಲಸಗಳು ಮಾಡ್ತಿರ್ತಾರೆ, ಇಲ್ಲಿಂದೆಲ್ಲ ಎಲ್ಲ ಕಡೆನೂ ಮಾಡಿಸ್ತಾರೆ. ಆ್ಯಂಡ್ ತುಂಬ ಹತ್ತಿರದ ವ್ಯಕ್ತಿ, ನಮ್ಮ ಅಣ್ಣವರ ಕುಟುಂಬಕ್ಕೆ ಹತ್ತಿರದ ವ್ಯಕ್ತಿ. ಆ್ಯಂಡ್ ಅಣ್ಣವ್ರು ಅಂತಿದ್ದಂಗೆ ಅದು ಅಣ್ಣವ್ರ ಒಂದು ಎಮೋಷನ್ ಅದು. ಸೊ ಇವತ್ತು ಆ ಜಯಂತಿನ ಇಲ್ಲಿ ಸಲಗ ತಂಡ ಎಲ್ಲ ಸೇರಿ ಅದನ್ನು ಒಂದು ಜನಕ್ಕೆ ನೆರವಾಗೋದ್ರ ಮೂಲಕ ಆಚರಿಸ್ತಿರೋದು ಖುಷಿ. ಈ ವಿಜಯ್ ಸರ್ ಹೇಳ್ದಂಗೆ ಅಣ್ಣವರು ಮನೆ ಮನೆ ಮನ ಅಂದರೆ ಕನ್ನಡಕ್ಕೆ ಇನ್ನೊಂದು ಹೆಸರು. ಅವ್ರನ್ನ ಹೆಂಗೆ ಹೇಳೋದು, ಅದನ್ನು ದೇವರು ಅಂದರೆ ದೇವ್ರ ಥರನೇ ನೋಡ್ತಾರೆ ಅವ್ರು. ಅವ್ರು ದೇವ್ರ ಪಾತ್ರ ಮಾಡಿ ಅವ್ರು ಯಾವ್ಯಾವ ಪಾತ್ರ ಮಾಡ್ತಾರೆ ಅದೆಲ್ಲರೂ ಅವರೇ ಆಗಿರ್ತಾರೆ. ಹಾಗೆ ನೋಡ್ತಾರೆ ಎಲ್ಲರೂ. ಸೊ ಹಾಗೆ ಎಲ್ಲ ಜೀವಗಳಿಗೂ ತುಂಬ ಹತ್ರ ಆಗಿದ್ದವರು ಅವರು, ಎಲ್ಲರಿಗೂ ಸ್ಪಂದಿಸ್ತಿದ್ದವರು. ಐ ಥಿಂಕ್ ಅದು ಮನೆ 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 ಎಮೋಷನ್ ಅವರು. ಸೊ ಹಂಗಾಗಿ ಆ ಥರ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಆ ಥರ ಬಂದರೆ ಅಣ್ಣವರು ಒಂದು ಯೂನಿವರ್ಸಿಟಿ ಅಂದರೆ ಒಂದು ಆ ಥರದ ಒಂದು ಸ್ಟ್ಯಾಂಡರ್ಡ್ನ ಅವ್ರು ಸೆಟ್ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ನೀವು ಐತಿಹಾಸಿಕ ಸಿನಿಮಾ ಆಗಲಿ ಪೌರಾಣಿಕ ಸಿನಿಮಾ ಆಗಲಿ ಇವತ್ತಿಗೂ ಅವ್ರ ಥರ ನಡೆಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಹೇಳ್ತಿರೋದು ಇಲ್ಲಿಂತಲ್ಲ, ಮೋಸ್ಟ್ಲಿ ಜಗತ್ತಲ್ಲೆಲ್ಲೂ ಅಷ್ಟು ಚೆನ್ನಾಗಿ ಅಂದರೆ ಒಬ್ಬ ಹಿರಣ್ಯಕಶಿಪು ಆಗೋದಿದೆಯಲ್ಲ, ಅಥವಾ ಬೇರೆ ಬೇರೆ ಪಾತ್ರಗಳು ಹಂಗಾಗ ತುಂಬ ಕಷ್ಟ ಅದು. ಯಾರಿಗೇ ಆಗಲಿ ಈಗ ಈಗ ನಮಗೇನೆ ಈಗ ಅಲ್ಲಮ್ಮ ಥರದ ಸಿನಿಮಾ ಮಾಡಬೇಕಾದ್ರೆ ಇನ್ಸ್ಪಿರೇಷನ್ ಅಂದರೆ 100% ಅಣ್ಣವರೇ. ಯಾಕೆಂದರೆ ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿದ್ದು, ಅವ್ರ ಸಿನಿಮಾ ನೋಡಿದ್ದು ಅನ್ನೋದಕ್ಕಿಂತ ಫಸ್ಟು ಕೇಳ್ಕೊಂಡು ಬೆಳೆದಿದ್ದು. ಕ್ಯಾಸೆಟ್ಗಳಲ್ಲಿ ಕೇಳ್ತಿದ್ವಿ ನಾವು ಆಗ ಭಕ್ತ ಪ್ರಹ್ಲಾದ ತುಂಬ ಕೇಳಿದೆ ನಾನು ಕ್ಯಾಸೆಟ್ಗಳಲ್ಲಿ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅವರ ಕಾನ್ವರ್ಸೇಷನ್ನು, ಆ ಸಿನಿಮಾ ನೋಡೋಕ್ಕೆ ಎಷ್ಟು ಹುಡುಕಾಡಿದ್ದೆ ಅನ್ನೋದು ನಾನು ಇನ್ನೂ ನೆನಪಿದೆ. ನಾನು ಇಡೀ ಇಂಜಿನಿಯರಿಂಗಲ್ಲೆಲ್ಲ ಅದು ಸಿಗುತ್ತಾ 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 ಅಂತ. ಯಾಕೆಂದರೆ ಅದು ಇನ್ನೂ ಆಚೆ ಬಂದೇ ಇರಲಿಲ್ಲ, ಸಿ ಡಿ DVD ಏನೂ ಬಂದಿರಲಿಲ್ಲ. ಕೊನೆಗೆ ಜಿ ಟಿ ವಿಲೆಲ್ಲೋ ಇಂಜಿನಿಯರಿಂಗ್ ಮುಗಿಯೋ ಟೈಮಲ್ಲೋ ಮುಗಿದ ಮೇಲೆ ನೋಡಿದ್ದೆ ಸಿನಿಮಾ. ಅಲ್ಲಿವರೆಗೂ ಬರೀ ಕೇಳಿದ್ದಷ್ಟೇ, ಅದರಲ್ಲೇ ಅಷ್ಟೊಂದು ಪವರ್ ಇತ್ತು. ನಾನು ತುಂಬ ಜನಕ್ಕೆ ಆ್ಯಕ್ಟ್ರ್ಗಳಿಗೆ ಇನ್ಸ್ಪೈರ್ ಮಾಡಿರೋದೇ ಆ ಥರ ಎಲ್ಲ ಪಾತ್ರಗಳು. ಅಣ್ಣವ್ರ ಸಿನಿಮಾ ನಾನು ಥಿಯೇಟ್ರಲ್ಲಿ ಕಸ್ತೂರಿ ನಿವಾಸ ರಿಲೀಸ್ ಆದಾಗ ಹೋಗಿ ನೋಡಿದ್ವಿ. ಅಂದರೆ ಇವತ್ತು ಯಾವ ಸಿನಿಮಾ ಹಾಕಿದ್ರು ಹೆಂಗೆ ರೆಸ್ಪಾನ್ಸ್ ಬರುತ್ತಲ್ಲ, ಆ ಥರ ಫ್ಯಾಮಿಲಿ ಜೊತೆ ಇಡೀ ಕ್ರೌಡ್ ಕುತ್ಕೊಂಡು ಆ ಸಿನಿಮಾನ ಎಂಜಾಯ್ ಮಾಡ್ತಿದ್ದೀವಿಯಲ್ಲ, ಅದು ಅಮೇಝಿಂಗ್. ಅಂದರೆ ಬಿಗ್ ಸ್ಕ್ರೀನಲ್ಲಿ ಅವ್ರು ನೋಡೋ ಇದೇ ಬೇರೆ, ನಿಮಗೆ ತುಂಬ ಕಾಡಿಚ್ಚು. ಖುಷಿ ಅಂದರೆ ಎಲ್ಲೋ ಯಾವುದೋ ಊರಲ್ಲಿ ಅಂದರೆ ಹೇಳೋದು ಯಾರು ಎಲ್ಲಿಂದ ಹೆಂಗೆ ಎನರ್ಜಿ ತುಂಬ್ತಾರೆ ಗೊತ್ತಿಲ್ಲ, ಅಥವಾ ಯಾರು ಯಾವ ಕಾರಣಕ್ಕೆ ನಮ್ಮ ಬದುಕಲ್ಲಿ ಬರ್ತಾರೆ ಗೊತ್ತಿಲ್ಲ. ನಾನು ಅಣ್ಣವ್ರನ್ನ ಶಿವಣ್ಣವ್ರಲ್ಲಿ ನೋಡ್ತೀನಿ, ಕಪ್ಪುವರಲ್ಲಿ ನೋಡ್ತೀನಿ. ಅಂದರೆ ಯಾವುದೋ ಒಂದು ಅದೃಷ್ಟ ಅಷ್ಟೇ, ಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಮನೆಗಳಲ್ಲೂ ಅದೇ ಖುಷಿ ಪಡ್ತಾರೆ, ಬಿಡಪ್ಪ ನಮ್ಮ ಅಣ್ಣವ್ರ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇಲ್ಲ. ನಿರ್ದೇಶಕರು ಮಾತಾಡಿದರು, ನಿರ್ಮಾಪಕರ ಜೊತೆ ಮಾತುಕತೆ ನಡೀತಾ ಇತ್ತು, ಅಷ್ಟರಲ್ಲಿ ಲಾಕ್ಡೌನ್ ಆಯಿತು. ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಆಗ್ತೀನಿ ಖಂಡಿತ ಹೇಳಿ.